ಅಲ ಮ ಹುವ ಮಜ್ಹಬು ಅಹ್ಲಿ ಸುನ್ನಾ, ಇದು ಸುಸ್ತಿಗಳನ್ನು ಶಿಕ್ಷಾರಹಿತರನ್ನಾಗಿಸಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡೆಸಿದ ಶಫಾಅತ್ ಆಗಿದೆ. ಮಾತ್ರವಲ್ಲ, ನಿಸಾ ಅಧ್ಯಾಯದ 64ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಿದ್ದಾನೆ, ವಲೌ ಅನ್ನಹುಂ ಇಲ್ಲಲಮು ಅನ್ಫುಸಹುಂ ಜಾಊಕ ವಸ್ತಗ್ಫರುಲ್ಲಾಹ ವಸ್ತಗ್ಫರ ಲಹುಮುರ್ ರಸೂಲ್ ಲಬಜದುಲ್ಲಾಹ ತವ್ವಾಬರ್ ರಹೀಮಾ. ಅವರಿಗೆ ಬೇಕಾಗಿ ಪ್ರವಾದಿ ವೈದ್ಯರು ಪಾಪ ಮೋಚನೆಯನ್ನು ನಡೆಸಿದರೆ ಅಲ್ಲಾಹನು ಪಾಪ ಮುಕ್ತಗೊಳಿಸುವನು. ಈ ಸೂಕ್ತವನ್ನು ವಿವರಿಸುತ್ತಾ ಇಮಾಮ್ ಫಖರುದ್ದೀನ್ ರಾಜಿ ರಲಿಯಲ್ಲಾಹು ಅನ್ಹು ತನ್ನ ತಫ್ಸೀರ್ ರಾಜಿಯಲ್ಲಿ ಹೇಳುತ್ತಿದ್ದಾರೆ, ವಲೈಸ ಫಿಲ್ ಆಯತ್ ಹಾಜತ್ ತೌಬಾ, ಈ ಸೂಕ್ತದಲ್ಲಿ ಕ್ಷಮಾಪಣೆಯ ಕುರಿತು ಪ್ರಸ್ತಾಪಿಸುತ್ತಿಲ್ಲ. ಹೊರತಾಗಿ ವಲ್ ಆಯತ್ ತದಲ್ಲು ಅಲಾ ಅನ್ನ ರಸೂಲ ವತಸ್ತಗ್ಫಿರ ಲಿನಿಸಾತಿ ವಲ್ಲಾಲಿಮೀನ ಫಇನ್ನಲ್ಲಾಹ ಯಗ್ಫಿರು ಲಹುಂ, ದೋಷಿಗಳಿಗೆ ಬೇಕಾಗಿ ಅದೇ ರೀತಿ ಅಕ್ರಮಿಗಳಿಗೋಸ್ಕರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಫಾಅತ್ತನ್ನು ನಡೆಸಿದರೆ ಅವರನ್ನು ಅಲ್ಲಾಹು ಮನ್ನಿಸುವನು ಎಂಬುದನ್ನು ಈ ಸೂಕ್ತವು ಮನವರಿಕೆ ಮಾಡಿಕೊಡುತ್ತಿದೆ. ಬಳಿಕ ಮಹಾನುಭಾವರು ಹೇಳುತ್ತಾರೆ, ವಹಾದಾ ಯದುಲ್ಲು ಅಲಾ ಅನ್ನ ಶಫಾಅತ್ ರಸೂಲಿ ಫಿ ಹಕ್ಕಿ ಅಹ್ಲಿಲ್ ಕಬಾಯಿರ್ ಮಕ್ಬೂಲತುಂ ಫಿ ದುನ್ಯಾ, ಮಹಾ ಪಾಪವೆಸಗಿದವರಿಗೆ ಪ್ರವಾದಿ ವಲಿಯ ಶಫಾಅತ್ ಪರಲೋಕದಲ್ಲಿ ಮಾತ್ರವಲ್ಲ ಇಹಲೋಕದಲ್ಲೂ ಇದೆ ಎಂಬುದನ್ನು ಈ ಸೂಕ್ತವು ತಿಳಿಸಿಕೊಡುತ್ತಿದೆ. ಮುಗಿದಿಲ್ಲ, ವಾಯಿದ ಅಧ್ಯಾಯದ 118ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಿದ್ದಾನೆ, ಈಸಾ ಅಲೈಹಿಸ್ಸಲಾಮರ ಹೇಳಿಕೆಯನ್ನು ಸಾರುತ್ತಿದ್ದಾನೆ, ಇಂತು ಅಲ್ದಿಬುಹುಂ ಫಇನ್ನಹುಂ ಇಬಾದುಕ ವಇನ್ ತಗಫಿರ್ ಲಹುಂ ಫಇನ್ನಕ ಅಂತಲ್ ಅಜೀಜುಲ್ ಹಕೀಮ್, ನೀನು ಅವರನ್ನು ಶಿಕ್ಷಿಸುವುದಾದರೆ ಖಂಡಿತವಾಗಿಯೂ ಅವರು ನಿನ್ನ ದಾಸರಾಗಿದ್ದಾರೆ, ಅದಲ್ಲ ನೀನು ಪಾಪ ಮೋಚನೆಯನ್ನು ನೀಡುವುದಾದರೆ ಖಂಡಿತವಾಗಿಯೂ ನೀನು ಮಾನ್ಯನು ವಿವೇಕಿಯೂ ಆಗಿರುವೆ ಎಂಬ ಈ ಸೂಕ್ತವನ್ನು ವಿವರಿಸುತ್ತಾ ಇಮಾಮ್ ಫಖರುದ್ದೀನ್ ರಾಜಿ ರಲಿಯಲ್ಲಾಹು ಅನ್ಹು ತನ್ನ ತಫ್ಸೀರ್ ರಾಜಿ 2ನೇ ಸಂಪುಟ 86ನೇ ಪುಟದಲ್ಲಿ ಹೇಳುತ್ತಿದ್ದಾರೆ, ಇನ್ನ ಹಾದಿ ಶಫಾಅತ ಫಿ ವರದತ್ ಇನ್ನಮಾ ವರದತ್ ಫಿ ಹಕ್ಕಿಲ್ ಮುಸ್ಲಿಂ, ಖಂಡಿತವಾಗಿಯೂ